ವಿ ನೆಟ್ವರ್ಕ್ ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾರಾಯಣ ಪೋತದಾರ್ ಜುವೆಲರ್ಸ್ ಹುಕ್ಕೇರಿ ನೂತನವಾಗಿ ನವೀಕೃತಗೊಂಡ ನಮ್ಮ ಶೋರೂಮ್ನಲ್ಲಿ ಬಂಗಾರ ಹಾಗೂ ಬೆಳ್ಳಿಯ ಖರೀದಿಯ ಮೇಲೆ ಭಾರಿ ಡಿಸ್ಕೌಂಟ್ ಇರುತ್ತದೆ. ಹಾಗೂ ಗೋಲ್ಡ್ ಮತ್ತು ಸಿಲ್ವರ್ ಸೇವಿಂಗ್ ಸ್ಕೀಮ್ಗಳು ಸಹ ಲಭ್ಯ. ತಪ್ಪದೇ ಭೇಟಿ ಕೊಡಿ ನಾರಾಯಣ್ ಪೋತದಾರ್ ಜುವೆಲರ್ಸ್, ಬಜಾರ್ ರಸ್ತೆ, ಹುಕ್ಕೇರಿ. ಲಕ್ಷ್ಮೀದೇವಿ ಜಾತ್ರೆಯು ಇಂದು ಮುಂಜಾನೆ ಬಡಿಗೇರ್ ಓಣಿಯಲ್ಲಿ ಸಾಂಪ್ರದಾಯಿಕ ಪೂಜೆಯೊಂದಿಗೆ ಅದ್ಧೂರಿಯಾಗಿ ಪ್ರತಿಷ್ಠಾಪನೆ ಮಾಡಲಾಯಿತು. ಬೆಳಗಿನ ಜಾವ ಸುಮಂಗಲೆಯರು ದೇವಿಗೆ ಬಾಗಿನ ಅರ್ಪಿಸಿ ಪೂಜೆ ಸಲ್ಲಿಸಿದ ನಂತರ ಭಕ್ತರು ಉಯ್ಯಾಲೆ ಆಡಿಸುವ ಮೂಲಕ ದೇವಿಯನ್ನು ಮಂದಿರದಲ್ಲಿ ಪ್ರತಿಷ್ಠಾಪಿಸಿದರು. 5 ದಿನಗಳವರೆಗೆ ನಡೆಯುವ ಜಾತ್ರೆಗೆ ನಗರದಲ್ಲಿ ಬ್ಯಾನರ್, ಸ್ವಾಗತ ಕಮಾನುಗಳ ಪೈಪೋಟಿ ಮೂಲಕ ಭಕ್ತರನ್ನು ಸ್ವಾಗತಿಸಲಾಗುತ್ತಿದೆ. ರಾತ್ರಿ 9 ಗಂಟೆಗೆ ದೇವಿಯ ಮೂರ್ತಿಯನ್ನು ಗುಲಾಲು ಭಂಡಾರದ ಮೂಲಕ ಹಣ್ಣಾಟ ಆಡುತ್ತಾ ಹಕ್ಕುದಾರರ ಮನೆಗಳಿಗೆ ತೆರಳಿ ಉಡಿ ತುಂಬಿಸಿಕೊಂಡು ಬೆಳಗಿನ ಜಾವ ಸುರಬಂದಿಯಲ್ಲಿ ರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು. ಮಧ್ಯಾಹ್ನ ಭಕ್ತರು ದೀಡ ನಮಸ್ಕಾರ ಹಾಕಿ ಹರಕೆ ತೀರಿಸಿದರು. ಜಾತ್ರೆಯ ನಿಮಿತ್ತವಾಗಿ ಹುಕ್ಕೇರಿ ಪೊಲೀಸ್ ಇನ್ಸ್ಪೆಕ್ಟರ್ ರಫೀಕ್ ತಹಶೀಲ್ದಾರ್, ಎಂಕನ್ ಮರಡಿ ಇನ್ಸ್ಪೆಕ್ಟರ್ ರಮೇಶ್ ಛಾಯಾಗೋಡ್ ಹಾಗೂ ಸಂಕೇಶ್ವರ್ ಇನ್ಸ್ಪೆಕ್ಟರ್ ಪ್ರಹ್ಲಾದ್ ಚನ್ನಗಿರಿ ನೇತೃತ್ವದಲ್ಲಿ ಜಿಲ್ಲಾ ಮೀಸಲು ಪಡೆ ಸೇರಿದಂತೆ 100 ಜನ ಸಿಬ್ಬಂದಿಗಳು ಯಾವುದೇ ಅಹಿತಕರ ಘಟನೆ ಜರುಗದಂತೆ ಸೂಕ್ತ ಬಂದೋಬಸ್ತ್ ನೇಮಿಸಲಾಗಿದೆ. ಜಾತ್ರಾ ಕಮಿಟಿ ಅಧ್ಯಕ್ಷರಾದ ಬಾಪು ನಾಯಿಕ್ ಮತ್ತು ಸುಭಾಷ್ ನಾಯಿಕ್ ಮಾತನಾಡಿ, ಹುಕ್ಕೇರಿ ಲಕ್ಷ್ಮೀದೇವಿ ಜಾತ್ರೆಯು ಅತಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. ಇನ್ನೂ 3 ದಿನಗಳ ಕಾಲ ಪಟ್ಟಣದ ವಿವಿಧ ಭಾಗಗಳಲ್ಲಿ ರಥದ ಮೂಲಕ ಸಂಚರಿಸಿ ಕೊನೆಯ ಶನಿವಾರ ಸೀಮಾ ಪ್ರವೇಶ ಮಾಡುವಳು. ಕಾರಣ, ಭಕ್ತರು ದೇವಿಯ ದರ್ಶನ ಪಡೆದು ಪಾವನರಾಗಬೇಕು ಹಾಗೂ ನಾಡಿಗೆ ಒಳ್ಳೆಯದಾಗಬೇಕು ಎಂದು ಬೇಡಿಕೊಳ್ಳುತ್ತೇವೆ ಎಂದರು. ಪಕ್ವಾಡಿ ಅವರ ಗಲ್ಲಿಯಲ್ಲಿ ವಾಸ್ತವ್ಯ ನಾಳೆ ಹಾಗೆ ವಿಜೃಂಭಣೆಯಿಂದ ಈ ಮರಳಿ ಇಲ್ಲಿ ಕುರುಮಂದಿಯಲ್ಲಿ ವಾಸ್ತವ್ಯ ಆಗುತ್ತೆ. ತದನಂತರ ಡಾಕ್ಟರ್ ಕುಲಕರ್ಣಿ ಅವರ ಮನೆ ಎದುರಿಗೆ ವಾಸ್ತವ್ಯ, ಶನಿವಾರ ಕರ್ಮೂಲ ದೇವಸ್ಥಾನದಲ್ಲಿ ವಾಸ್ತವ್ಯ ಆಗುತ್ತೆ. ಹೀಗಾಗಿ ರಾತ್ರಿ ಶ್ರೀಲಂಕೆಗೆ ಹೋಗುತ್ತೆ, ದೆಹಲಿ ಹೋಗ್ತಾಳೆ. ಈ ರೀತಿ ಇದು ಒಂದು ಕಾರ್ಯಕ್ರಮ ನಿಯೋಜನೆ ಮಾಡ್ಕೊಂಡು ಎಲ್ಲ ಸದ್ಭಕ್ತರು ದೇವಿಗೆ ದೇವಿ ಕೃಪೆಗೆ ಪ್ರಾರ್ಥನೆಯಾಗಬೇಕಂತ ನೆನಪಿಸಿ, ಅತಿ ವಿಜೃಂಭಣೆಯಿಂದ ನಾವೆಲ್ಲ ದೇವಿಯ ಜಾತ್ರಾ ಮಾತ್ರ ಆಚರಿಸ್ತಾ ಇದ್ವಿ. ಅದಕ್ಕೆ ಸಹಕಾರದಿಂದ ಧನ್ಯವಾದಗಳು. ಹಾಗೆ ವಿಜೃಂಭಣೆಯನ್ನು ಜಾತ್ರಾ ಮಹೋತ್ಸವ ಮಾಡಬೇಕು ಹಾಗೂ ಶಾಂತಿಯನ್ನು ಕಾಪಾಡಿಕೊಂಡು ನಾನು ಜಾತ್ರಾಕಂಠದಲ್ಲಿ ಸ್ಥಾಪಿಸುತ್ತೇನೆ. ಐತಿಹಾಸಿಕ ಊರ, ಆ ಪರಂಪರೆಯನ್ನು ಕಾಪಾಡಿಕೊಂಡು ಬಂದಂತ ಊರ ನಮ್ಮ ಗ್ರಾಮದೇವಿ ಜಾತ್ರೆ. ಕರೋನಾ ಸಲುವಾಗಿ ಹೋಸಲ ಆಗಿರಕಿಲ್ಲ, ಈ ಸಲ ಅತಿ ವಿಜೃಂಭಣೆಯಿಂದ ಎಲ್ಲ ಶಾಂತಿ ರೀತಿಯಿಂದ ಎಲ್ಲ ಸಮಾಜ ಬಾಂಧವರು ಬಹಳ ಶಾಂತಿ ರೀತಿಯಿಂದ ಜಾತ್ರೆಯನ್ನು ಆಚರಿಸಬೇಕನ್ನುವಂಥ ತಮ್ಮ ಮನೋಭಾವದಿಂದ ತಾವು ವೈಯಕ್ತಿಕವಾಗಿ ತಮ್ಮ ಮನಃಪೂರ್ವಕವಾಗಿ ಎಲ್ಲ ಸಮಾಜದವರು ಭಾಳ ಚಂದ ರೀತಿಯಿಂದ ಆಚರಣೆ ಮಾಡ್ಕೊಂಡು ಬರ್ತಾರೆ. ಇನ್ನೂ 4 ದಿವಸ ಜಾತ್ರೆ ನಮ್ಮ ಲಕ್ಷ್ಮೀದೇವಿ ಜಾತ್ರೆ ಇರೋದ್ರಿಂದ ಅದನ್ನು ಶಾಂತಿ ರೀತಿಯಿಂದ ಎಲ್ಲರೂ ಮಾಡ್ಕೊಂಡು ಹೋಗಲಿ ಅಂತ ಹೇಳ್ತಾ ನಮ್ಮ ಜಾತ್ರಾ ಕಮಿಟಿ ಅಧ್ಯಕ್ಷರು ಹಾಗೂ ನಾವೆಲ್ಲರೂ ಕೂಡ್ಕೊಂಡು ಏನೋ ಒಂದು ಅಡೆತಡೆಗಳು ಬಂದರೂ ಸಹಿತ ಅವ್ರು ನಿಭಾಯಿಸ್ಕೊಂಡು ಈ ಒಂದು ಜಾತ್ರೆಯನ್ನು ಸಾಂಗವಾಗಿ ನೆರವೇರಿಸಿಕೊಂಡು ನಮ್ಮ ಊರಿಗೆ ದನಗಕ್ಕರುಗಳಿಗೆ ಮಕ್ಕಳ ಮರಿಗೆ ಎಲ್ಲರಿಗೂ ಶಾಂತಿ ರೀತಿಯನ್ನು ಕೋರಬೇಕು ಅಂತ ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೋತಾ ನಮ್ಮ ಜಾತ್ರೆಯನ್ನು ಸಾಂಗವಾಗಿ ನೆರವೇರಿಸಲಿ ಅಂತ ಹೇಳ್ತಾ ನಾವು ಈ ದೇವಿಯಲ್ಲಿ
ಹುಕ್ಕೇರಿ ನಗರದ ಪರವಾಗಿ ಬೇಡ್ಕೊಳ್ತಾ ಇದ್ದೀನಿ. ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ. ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್, ಮಹೇಂದ್ರ ಮಯೂರ್ ಪೊತ್ತಾರ್, ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ, ಬಜಾರ್ ರಸ್ತೆ, ಹುಕ್ಕೇರಿ.